ಉಜಿರೆಯ ಜನಾರ್ದನ ಶಾಲೆ ಹತ್ರದ ಪರಿಸ್ಥಿತಿ ಈಗ ಸ್ವಲ್ಪ ಬದಲಾಗಿದೆ. ಯಾಕೆಂತಂದ್ರೆ ಇಲ್ಲಿ ನೀರು ಹೋಗ್ಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂಥ ಅಥವಾ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಕಾಮಗಾರಿ ನಡೆದಿದೆ, ಕೊಂಚ ಮಟ್ಟಿಗೆ ಕಾಮಗಾರಿ ನಡೆದಿದೆ. ಇದರಿಂದಾಗಿ ಕೊಂಚ ರಸ್ತೆಗೆ ಬರುವಂಥ ನೀರು ಈ ಚರಂಡಿಯ ಮೂಲಕವೇ ಹೋಗುವಂತೆ ಕಾಣ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಈ ಚರಂಡಿ ನೆರವಾಗುತ್ತೆ ಅನ್ನುವಂಥದ್ದು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ. ಇಲ್ಲಿ ಇನ್ನೂ ಕೂಡ ಅದನ್ನು ಸ್ವಲ್ಪ ಹೊಂಡ ಮಾಡಬೇಕಿತ್ತು, ಇದು ಕೇವಲ ಕ್ಲೀನಿಂಗ್ ಮಾಡಿದ್ದಾರೆ ಅಷ್ಟೇ ಅಂತ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡುವ, ಇನ್ನೊಂದು ದೊಡ್ಡ ಮಳೆ ಬಂದಾಗ ಈ ಕ್ಲೀನಿಂಗ್ ಮಾಡಿದ್ದು ಸಕ್ಸಸ್ಫುಲ್ ಆಗಿದೆಯಾ ಆಗುತ್ತಾ ಅನ್ನುವಂಥದ್ದು ಒಂದು ಈ ಒಂದು ರೋಡಿಗೆ ನೀರು ಬರದಂತಹ ರೀತಿಯಲ್ಲಿ ಎಚ್ಚರಿಕೆ ವಹಿಸಿದ್ದಾರೆ ಅನ್ನುವಂಥದ್ದು. ಆದರೆ ಒಂದಂತೂ ಸತ್ಯ, ಈ ಒಂದು ಕ್ಲೀನಿಂಗನ್ನು ಮಾಡಿರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಉಜಿರೆ ಇವರಿಗೆ ನಾವು ವಿಶೇಷವಾದಂಥ ಧನ್ಯವಾದವನ್ನು ಅರ್ಪಿಸ್ತಿದ್ದೀವಿ. ಯಾಕೆಂತಂದರೆ ನಮ್ಮ ವರದಿಯ ನಂತರ ಇಷ್ಟೊಂದು ಕ್ಲೀನಿಂಗ್ ಕೆಲಸವನ್ನು ಮಾಡಿರೋದಕ್ಕೆ ನಿಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ರಾಜೇಶ್ ಅಂದ್ರೆ ಸ್ವಲ್ಪ ಜೋಕ್ಲೆ ಶಾಲೆ ಜೋಕ್ಲೆ ಪ್ರಪಾರ ಭಾರಿ ತೊಂದರೆ ಆಗಿತ್ತು, ವೆಹಿಕಲ್ದಾಗಲೇ ಸುಮಾರು ತೊಂದರೆ ಆಗಿತ್ತು. ಇತ್ತ ಕ್ಲೀನ್ ಆದಂಡು ಇತ್ತ ಆತ್ಮಲ್ಲ ಬಡ್ಸ ಬೈಜಿ ನನ್ನ ಶುರುವಾತಿಜಿ ಎಡ್ಡೆ ಆತನೊಂದು ತೊಂದರೆ ಇಜ್ಜಿ ಅಡ ನನ್ನ ಮಲ್ಲ ರಸ್ತೆನಾಗ ಚೂರು ಕ್ಲೀನ್ ಆಗೋಣ ಹೆಂಗ್ಲೆ ಮಾತ ಭರವಸೆ ಉಂಡು. ಅಂಡೈತೆ ದುಂಬಡ್ದು ಭಾರಿ ಬೇಗ ಕ್ಲೀನ್ ಮಾಡ್ತೀರಿ ಒಂಜೆ ಬಡ್ಸವು ತೊಂದರೆ ಇಜ್ಜಿತ್ತೆ ಓಪನ್ ಬರ್ತದೆ. ಪಂಚಾಯತಿ ಭಾರಿ ಉಮ್ಮಾಸಡು ಉಂಡು ಹೊರಮೇಲೆ ಇಂಚ ತೂಗೊಂದಿಲ್ಲರೈತೆ ಈ ಸಲ ಪೂರದ ಈ ಕಡೆ ಕೆಲ ವಾಹನ ಬೇಲೆ ಪೂರ ಒಂಜಿ ಗಮನ ಕೊಣತಿ ಬೆಟ್ಟಿ ಪಕ್ಕ ಮಲ್ತೊಂದಿಲ್ಲ ರೀ. ಪಂಚಾಯತಿಗೆ ಒಂಜಿ ಥ್ಯಾಂಕ್ಸ್ ಇಲ್ಲಪ್ಪ ನೋಡಪ್ಪ ದಯವಂಡ ಹೆಂಗ್ ಗಾಡಿದು ಲೈ ನೀರು ಬರೋಂದಿಪ್ಪೇದನ್ನು ಬಂದು ಬರೋಂದಿಪ್ಪೇದನ್ನು ಈತ ಇದು ಮೊರಂಬು ಉಂಟ ನೀರು ಆಗೊಂದಿತ್ತು ದುಂಬೂರ ಎರಡು ದಡ್ಡೆ ಆತನ ಐತೆ ಕ್ಲೀನ್ ಆಗ. ಥ್ಯಾಂಕ್ ಯು. ಇಲ್ಲಿಂದ ಅಂದರೆ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಬೆನಕ ಹಾಸ್ಪಿಟಲ್ನ ತನಕ ಈ ಒಂದು ಚರಂಡಿಯನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ದೊಡ್ಡ ಮಳೆ ಬಂದರೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಲಿಲ್ಲ. ಆದರೆ ಈಗ ಸದ್ಯಕ್ಕೆ ಇಲ್ಲಿ ಕ್ಲೀನ್ ಆಗಿರುವಂಥದ್ದು ಕಾಣ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕು. ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯರೊಬ್ಬರು ಈಗಾಗಲೇ ಹೇಳಿರುವಂತೆ ದೊಡ್ಡ ಥ್ಯಾಂಕ್ಸನ್ನು ಗ್ರಾಮ ಪಂಚಾಯತಿಗೆ ಅಥವಾ ಹೆದ್ದಾರಿ ಇಲಾಖೆಗೆ ಹೇಳಿದ್ದಾರೆ. ಇದನ್ನು ಯಾರು ಕ್ಲೀನ್ ಮಾಡಿದ್ದಾರೆ ಅವರಿಗೆ ಥ್ಯಾಂಕ್ಸನ್ನು ತಿಳಿಸ್ತಾ ಇದ್ದಾರೆ. ಸುದ್ದಿ ನ್ಯೂಸ್ ಇಲ್ಲಿ ನೀರು ಬಂದಾಗ ನಿಮಗೆ ವರದಿಯನ್ನು ನಾವು ಪ್ರಕಟ ಮಾಡಿದ್ದೀವಿ, ವರದಿಯನ್ನು ತೋರಿಸಿದ್ದೀವಿ. ವರದಿಗೆ ಸ್ಪಂದನೆಯೂ ಕೂಡ ಗ್ರಾಮ ಪಂಚಾಯತ್ ಮತ್ತು ಹೆದ್ದಾರಿ ಇಲಾಖೆಯವರು ಕೊಟ್ಟಿರುವಂಥದ್ದು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿದರೆ ಇದು ಕ್ಲೀನ್ ನೆರವಾಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೇವೆ. ಆದ್ದರಿಂದ ಇಂತಹದೊಂದು ಕ್ಲೀನಿಂಗ್ ಕೆಲಸವನ್ನು ಮಾಡಿರ್ತಕ್ಕಂಥ ಹೆದ್ದಾರಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಉಜಿರೆಗೆ ನಾವು ವಿಶೇಷವಾದಂತಹ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಆದಿತ್ಯ ದೊಂಡಲ ಜೊತೆಗೆ ದಾಮೋದರ ದೊಂಡಲ, ಸುದ್ದಿ ನ್ಯೂಸ್, ಉಜಿರೆ. Thank you.